ಇತ್ತೀಸಿ ಹಸಿ ಇತ್ತೀಸಿ ಖುಷಿ ಇತ್ತ ಸಡಕಡ. ಸೊ ಫ್ರೆಂಡ್ಸ್, ನಾನಿಲ್ಲಿ ಸಾಂಗ್ ಅನ್ನ ಮ್ಯೂಟ್ ಮಾಡಿದ್ದೇನೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಬರ್ತಿದ್ದ ಸಾಂಗ್ ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಕಾಪಿರೈಟ್ ಕ್ಲೈಮ್ ಸಲುವಾಗಿ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿನ್ ಸಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಬರ್ತ್ಡೇ ಸ್ಟೇಟಸ್ ವೀಡಿಯೋನ ಯಾವ ರೀತಿ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಕೈನಮಾಸ್ಟರ್ದಲ್ಲಿ ಬರ್ತ್ಡೇ ಸ್ಟೇಟಸ್ ವೀಡಿಯೋವನ್ನು ಮಾಡೋದು ಹೇಗೆ ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡೋಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ವೀಡಿಯೋವನ್ನು ಈಗ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲೇದಾಗಿ ಕೈನಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ನಾನು ಈ ಒಂದು ಬ್ಯಾಕ್ಗ್ರೌಂಡ್ ಮತ್ತು ಟೆಂಪ್ಲೇಟ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯೂಸ್ ಮಾಡಿರುವಂಥ ಬ್ಯಾಕ್ಗ್ರೌಂಡ್ ಮತ್ತು ಟೆಂಪ್ಲೇಟ್. ಹಾಗೆ ನೀವು ಹೋಗಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಸೊ ನಾನು ಮೊದಲೇದಾಗಿ ಕೈನಮಾಸ್ಟರ್ ಓಪನ್ ಮಾಡಿಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ 16:9 ಇಲ್ಲಿ ಈಗ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ಈಗ ನಾನು ಮೀಡಿಯಾದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದಿಷ್ಟು ಫೋಟೋನ ಸೆಲೆಕ್ಟ್ ಮಾಡ್ತೇನೆ. ಸೊ ಈಗ ನಾನು ಕೇವಲ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ನಾವೀಗ ಇದನ್ನು ನಮಗೆ ಮಿರರಿಂಗ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಬರುವಾಗೆ, ಸೊ ಈ ಥರ ಬರುವಾಗೆ ಮಾಡಿಕೊಂಡ ನಂತರ ಇಲ್ಲಿಗೆ ನಾವು ಸ್ಟಾರ್ಟ್ ಪೊಸಿಷನ್ನು ಈ ರೀತಿಗೆ ಇಟ್ಕೊಳ್ಳೋಣ. ಸೊ ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಪೊಸಿಷನ್ ಈ ರೀತಿಯಾಗಿದೆ. ಸೊ ಈ ರೀತಿಯಾಗಿ ಇಟ್ಕೊಂಡ ನಂತರ ಎಂಡ್ ಪೊಸಿಷನ್ ನಾವು ಈಗ ಇಟ್ಕೊಳ್ಳೋಣ ಈ ರೀತಿಯಾಗಿ. ಸೊ ಇದನ್ನು ನಾವೀಗ ಸ್ವಲ್ಪ ಲಾಂಗ್ ತಗೊಳ್ಳೋಣ, 30 ಸೆಕೆಂಡ್. ಸೊ 30 ಸೆಕೆಂಡ್ ತೊಗೊಂಡಾದ ನಂತರ ಈಗ ನಾವು ಇಲ್ಲಿ ಲೇಯರ್ ಮೇಲೆ ಬಂದುಬಿಟ್ಟು ಮತ್ತೆ ಅದನ್ನು ಈಗ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಬ್ಯಾಕ್ಗ್ರೌಂಡನ್ನು ನಾವೀಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ಒಂದು ಬ್ಯಾಕ್ಗ್ರೌಂಡ್, ಈ ಒಂದು ಬ್ಯಾಕ್ಗ್ರೌಂಡಿಗೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಬೇಕಾಗುತ್ತೆ. ಫುಲ್ ಸ್ಕ್ರೀನ್ ಮಾಡಿಕೊಂಡ ನಂತರ ನಾವೀಗ ಇದನ್ನು ಕ್ರೋಮಾ ಕೀ ಎಲ್ಲ ಯೂಸ್ ಮಾಡಿಬಿಟ್ಟು ಇದನ್ನೀಗ ಇನೇಬಲ್ ಮಾಡ್ಕೊಳ್ಳೋಣ. ಇಲ್ಲಿ ಕೀ ಕಲರ್ ನಾವು ಗ್ರೀನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೋಡಿ, ಇಲ್ಲಿ ಗ್ರೀನ್ ಹಾಗೆ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡ ನಂತರ ಈಗ ನಾವು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ತಕ್ಷಣ ನಮಗೆ ಇಲ್ಲಿ ಎಫೆಕ್ಟ್ಸ್ ಕಾಣಿಸುತ್ತೆ ನೋಡಿ, ಬೇಸ್ ಎಫೆಕ್ಟ್ಸ್ ಅಂತ. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮೊದಲೇದು ಬ್ಲರ್ ಕಾಣಿಸ್ತೀವಿ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಈಗ ನಾವು ಮತ್ತೆ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ 4 ಮಾಡ್ಕೊಳ್ಳೋಣ ಸ್ಟ್ರೆಂತ್. ಸೊ ಈಗ ಅದನ್ನು ಮತ್ತೆ ನಾವು ಲಾಂಗ್ ತೊಗೊಳ್ಳೋಣ. ತೊಗೊಳ್ಳೋಣ ನಂತರ ಇದನ್ನು ನಾವೀಗ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳೋಣ. ಹಾಗೆ ಮತ್ತೆ ಒಂದು ಬ್ಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ರೆಡ್ ಡಾಟ್ 3 ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ಸೆಂಡ್ ಟು ಬ್ಯಾಕ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಈ ರೀತಿಯಾಗಿರುತ್ತೆ. ಸೊ ಹಾಗೆ ಈಗ ಇದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ಫ್ರೆಂಡ್ಸ್, ನಮಗೆ ಇಲ್ಲಿ ಶೇರ್ ಆಪ್ಷನ್ ಕಾಣಿಸುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಕ್ಸ್ಪೋರ್ಟ್ ಆಗಿದೆ. ಸೊ ಎಕ್ಸ್ಪೋರ್ಟ್ ಆದ ತಕ್ಷಣ ಈಗ ಬ್ಯಾಕ್ಗೆ ಬರ್ತೇನೆ. ಸೊ ಮತ್ತೆ ನಾವು ಓಮ್ಗೆ ಬಂದುಬಿಟ್ಟು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ 16:9 ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಾವು ಮತ್ತೆ ಮೀಡಿಯಾದ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಮತ್ತೆ ಬ್ಯಾಕ್ಗ್ರೌಂಡ್ಗೆ ಬಂದು ಇಲ್ಲಿ ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಈಗ ನಾನೀಗ ಅದು ಮತ್ತೆ 30 ಸೆಕೆಂಡನ್ನು ಲಾಂಗ್ ಮಾಡ್ಕೊಳ್ತೇನೆ. ಸೊ ಲಾಂಗ್ ಮಾಡಿಕೊಂಡ ನಂತರ ಈಗ ನಾ ಇಲ್ಲಿ ಮತ್ತೆ ಲೇಯರ್ ಮೇಲೆ ಬಂದುಬಿಟ್ಟು ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ತೇನೆ ಇದನ್ನು. ಮತ್ತೆ ಅದನ್ನು ನಾ ಇಲ್ಲಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ತೇನೆ. ಫುಲ್ ಸ್ಕ್ರೀನ್ ಮಾಡಿಕೊಂಡ ನಂತರ ನೋಡಿ ಈ ರೀತಿ ಒಂದು ಎಫೆಕ್ಟ್ಸ್ ಬರುತ್ತೆ. ಸೊ ಹಾಗೀಗೆ ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ ಫ್ರೆಂಡ್ಸ್, ಮತ್ತೆ ನಾವಿಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ರೋಮಾಕಿ ಅಂತ ಇರುತ್ತೆ ನೋಡಿ, ಅದನ್ನು ಇಲ್ಲಿ ಇನೇಬಲ್ ಮಾಡಬೇಕಾಗುತ್ತೆ. ಈಗ ಕೀ ಕಲರನ್ನು ನಾವು ಇಲ್ಲಿ ನೀಲಿ ತೊಗೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿರುತ್ತೆ. ಸೊ ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ನೀಲಿ ಹೋಗೋ ಥರ. ಈಗ ಮಾಡಿಕೊಂಡ ನಂತರ ಈಗ ನಾವೀಗ ಸ್ವಲ್ಪ ಫೋಟೋಗಳನ್ನು ಈಗ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಈಗ ನಾವೊಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಮತ್ತೆ ಇಲ್ಲಿ 3 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಸೆಂಡ್ ಟು ಬ್ಯಾಕ್ ಮಾಡ್ಕೊಳ್ತೇನೆ. ಸೊ ಈ ರೀತಿ ಬರುತ್ತೆ. ಈಗ ನಾವು ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ. ಸೊ ಅದೇನಂತ ಹೇಳಿದ್ರೆ ನಿಮಗೆ ಇಲ್ಲಿ ಎಫೆಕ್ಟ್ಸ್ ಕಾಣುತ್ತೆ ನೋಡಿ ಇದಕ್ಕೆ ಈ ರೀತಿಯಾಗಿ ಸಿಗೋದು. ಮತ್ತೆ ಈಗ ಇಲ್ಲಿ ಎಂಡ್ ಆಗುತ್ತೆ ನೋಡಿ, ಅಲ್ಲಿ ನಾವು ಸ್ವಲ್ಪ ಈಗ ಲಾಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಎಂಡ್ ಆಗುತ್ತೆ ನೋಡಿ, ಈಗ ಇಲ್ಲಿ ಮತ್ತೆ ಸ್ಟಾರ್ಟಿಂಗಲ್ಲಿ ಶುರು ಆಗುತ್ತೆ. ಈಗ ಮತ್ತೊಂದು ನಾವು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ.
ಸೊ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಫುಲ್ ಸ್ಕ್ರೀನ್ ಮಾಡ್ಕೊಡೋಣ. ಮತ್ತೆ ನಾವು ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮಗೆ ಒಂದು ಬ್ಲೆಂಡಿಂಗ್ ಆಪ್ಷನ್ ತೋರಿಸುತ್ತೆ. ನಾವು ಈಗ ಅದನ್ನು ಸ್ಕ್ರೀನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಏನಂತ ಹೇಳಿದ್ರೆ ಸಾಂಗ್ ಆಲ್ರೆಡಿ ಇರುತ್ತೆ, ಇದರಲ್ಲಿ ನೀವು ಬೇಕಾದರೆ ಇದನ್ನೇ ಹಾಕ್ಕೊಳ್ಬೋದು ಅಥವಾ ನೀವು ಕನ್ನಡ ಸಾಂಗನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೋಡ್ಬೋದು ಇದನ್ನು ಈ ರೀತಿಯಾಗಿ ಆಫ್ ಮಾಡಿಕೊಂಡು ಹಾಡುಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ಬರ್ತ್ಡೇ ಸಾಂಗನ್ನು. ಸೊ ಈಗ ನೋಡ್ಬೋದು ಈ ರೀತಿಯಾಗಿ ಇರುತ್ತೆ ನಿಮ್ಗೆ ಆಪ್ಷನ್. ಸೊ ಹಾಗೆ ಇಲ್ಲಿ ಮತ್ತೆ ಏನು ಮಾಡ್ಬೇಕಂತ ಫ್ರೆಂಡ್ಸ್, ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಟ್ಯಾಗ್ಸ್ ಮೇಲೆ ಇಲ್ಲಿ ಹ್ಯಾಪಿ ಬರ್ತ್ಡೇ ಈ ರೀತಿಯಾಗಿ ಬರ್ಕೊಳ್ಬೇಕಾಗುತ್ತೆ. ಸೊ ಈಗ ಅದನ್ನು ಇಲ್ಲಿ ಮತ್ತೆ ಎ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಒಂದು ಫಾಂಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಫಾಂಟನ್ನು ಸೆಲೆಕ್ಟ್ ಮಾಡಿಕೊಂಡಂತ ನೀವು ಈ ರೀತಿಯಾಗಿ ಒಂದು ಕಲರನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಕಲರ್, ನಿಮಗೆ ಇಷ್ಟವಾದ ಕಲರ್ ನೀವು ಚಾಯ್ಸ್ ಮಾಡ್ಬೋದು ಇಲ್ಲಿ. ಸೊ ಈ ರೀತಿಯಾಗಿರುತ್ತೆ. ಇದನ್ನು ಸ್ವಲ್ಪ ಲಾಂಗ್ ಮಾಡ್ಕೊಳ್ಳೋಣ. ಸೊ ಮತ್ತೆ ನೀವು ಆಡಿಯೋದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಸೆಲೆಕ್ಟ್ ಮಾಡಿದ ಸಾಂಗನ್ನು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ನೀವು ನಿಮಗೆ ಬೇಕಾದ ಸಾಂಗನ್ನು ಹಾಕ್ಕೊಳ್ಬೋದು, ಬರ್ತ್ಡೇ ಸಾಂಗ್. ಸೊ ಈ ರೀತಿಯಾಗಿ ಸಾಂಗನ್ನು ಹಾಕ್ಕೊಳ್ಬೋದು. ಹಾಗೆ ಇದನ್ನು ಫುಲ್ ರೆಡಿ ಆದ ನಂತರ ನೀವಿಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಬೋದು. ಸೊ ನೀವು ಡೈರೆಕ್ಟಾಗಿ ಅದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಸೊ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಬರ್ತ್ಡೇ ಸ್ಟೇಟಸ್ ವೀಡಿಯೋನ ಮಾಡೋದು ಅಂತ. ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.